ಕಾವೇರಿ ಬಗ್ಗೆ ನಮಗೆ ತಲೆ ಕೆಡಗಿದೆ. ಇವರು ವಾದ ಮಾಡಿ ಕಾವೇರಿ ನೀರೇ ಬರಲಿಲ್ಲ, ಮಂಡಿ ಅಂದ್ರೆ ಇಂಡಿಯನ್ ರುಕ್ತಿತ್ತಂತೆ, ಇವ್ರ ಬಗ್ಗೆ ಮಾಡಿ ಕಾವೇರಿ ನೀರು ಬರಲಿಲ್ಲ. ಈಗ ನಾವು ರೈತ ಮಂಡ್ಯದಲ್ಲಿ ಬೀಳ್ತಾವೆ ಕೆಳಕ್ಕೆ, ಇದು ನಮ್ಗೆ ತಲೆಕೆಡು. ಕೇಸ್ ತೀರ್ಸ್ಬಿಡು ಇಬ್ರು ಸೇರಿ, ಈಗ ನಮ್ ಕೊಡಿ ಮಾಡ್ತದೆ ತೀರ್ಸ್ಬಿಡು. ನಾವು ಸರ್ಕಾರ ಕೊಟ್ಟದು ಬೆಲೆ ಇರ್ತದೆ. ನಿಮ್ ಬಗ್ಗೆ ಅಣ್ಣ ಏನ್ರಿ, ಕಾವೇರಿ ಬರೀ ಬಿಟ್ಟಿದ್ದ ಸುಮಲತಾ ಕಾವೇರಿ ಬಿಡ್ದು ವಾದ ಮಾಡ್ತಾವ್ರೆ. ಇಂಜಿನಿಯರ್ಗಳು ಇಲ್ಲ ಅಂತ ವಾದ ಮಾಡ್ತಾವ್ರೆ, ಕುಮಾರಸ್ವಾಮಿ ಇಲ್ಲ ಅಂತ ವಾದ ಮಾಡ್ತಾವ್ರೆ, ಆಜ್ಞೆ ಇಲ್ಲ ಅಂತ ವಾದ ಮಾಡ್ತಾರಲ್ವಾ, ಇದು ಗ್ಯಾರಂಟಿ ನಿಜನ. ಇವ್ರ ಬಗ್ಗೆ ಗಾಯ ಮಾಡಿ ಕಾವೇರಿ ಬರಲಿ, ಈಗ ಆಲ್ರೆಡಿ ಇವರು ವಾದ ಮಾಡ್ತಾವ್ರೆ. ನಾವು ರೈತ ಮಂಡ್ಯದಲ್ಲಿ ಬೀಳ್ತಾವೆ ಕೆಳಕ್ಕೆ, ಇವರು ಅವ್ರ ದುಡ್ಡು ಮಾಡ್ದ ಅವ್ರು ಮಾತಾ ಮಾಡ್ತಾರಲ್ವಾ, ನಾವು ಇಲ್ಲಿ ಕಳಪ ಹೇಳ್ತೇವೆ. ಇದು ಸತ್ಯವ ನಿಜವ ಏನ್ರಿ? ಈ ಕಾವೇರಿ ಗ್ಯಾರಂಟಿ ಇಲ್ಲ, ಬಿರುಕು ಬಿಟ್ಟಿಲ್ಲ ಅದು. ಹಾಂ, ಇದು ವಾದ ಮಾಡ್ತಾರಲ್ವಾ. ಸುಮಲತ ಗೆದ್ದು ನಮ್ಮ ಮಂಡ್ಯ ಇದರಲ್ಲಿ, ಈಗ ಏನು ಇದು ಮಾಡಿದ್ರು, ಕುಮಾರಸ್ವಾಮಿ ಎಲ್ಲ ಗೆದ್ದಾಗ ಸಾಲ ಮನ್ನಾ ಎಲ್ಲ ಮಾಡಿದರು. ಸುಮಲತ ಏನು ಮಾಡಲಿಲ್ಲ, ನಮಗೆ ಸಾಲ ಮನ್ನಾ ಏನು ಮಾಡಲಿಲ್ಲ. ಇನ್ನೂ ಇದು ಏನು ಕಿಟ್ ಕೊಡ್ತಿಲ್ಲ, ಏನು ಕೊಟ್ಟಿಲ್ಲ, ಕುಮಾರ ಎಲ್ಲ ಕೊಟ್ಟಿದ್ರು. ಈಗ ಇದು ಕಾವೇರಿ ಬಗ್ಗೆ ನಮಗೆ ತಲೆ ಕೆಡೋಗಿದೆ. ಇವರು ವಾದ ಮಾಡಿ ಕಾವೇರಿ ನೀರೇ ಬರಲಿಲ್ಲ, ಕಾವೇರಿ ನೀರೇ ಬರಲಿಲ್ಲ, ಅದನ್ನ ಮತ್ತೆ ಇಲ್ಲಿ ಬಂದುಬಿಟ್ಟಿದೆ ಆಲ್ರೆಡಿ. ಇವರು ಚರ್ಚೆ ಮಾಡಿ ಕಾವೇರಿ ಬದ್ ಮಾಡಿಬಿಟ್ಟಿದ್ರು ಇಬ್ಬರು ಸೇರಿ, ಸುಮಲತ ಕುಮಾರಸ್ವಾಮಿ ಇಬ್ಬರು ಸೇರಿ ಬದ್ ಮಾಡಿಬಿಟ್ರು. ಇವ್ರಿಗೆ ವಾದ ಮಾಡಿ ನಾವು ಮಂಡ್ಯ ಜಿಲ್ಲೆಯವರೆಲ್ಲ ಬಿದ್ದೋದೆ ಆಲ್ರೆಡಿ. ಮಂಡಿ ಅಂದರೆ ಇಂಡಿಯನ್ ರುಗ್ತಿತ್ತಂತೆ. ಈಗ ಇದು ಹೊಂಟೈತಿ, ಈಗ ಅದು ಇದು ಹೊಂಟೆ ಹೋಯ್ತು ಬಂದರೆ. ಈ ಮಂಡ್ಯ ಅಂದರೆ ಇಂಡಿಯಾ ಅಂತಾರೆ ಈಗ. ಆಗ ಮಂಡ್ಯ ಇಡೀ ಮಂಡ್ಯ ಅಂದರೆ ಇಡೀ ಇಂಡಿಯಾ ಅಂತಿದ್ರು, ನಡುಕ್ತು ಇಂಡಿಯಾ ನಡುಕ್ತು ಮಂಡ್ಯ. ಕೆ ವಿ ಶಂಕರಗೌಡ ಮಂಡ್ಯ ಅಂದರೆ ಮಂಡ್ಯ ಸಾಗಿದೆ ಕೆ ವಿ ಶಂಕರಗೌಡ. ಈಗ ಹೇಳ್ಬಿಡು ಮಾದೇಗೌಡ, ಎಚ್ ವಿ ಕುಮಾರಸ್ವಾಮಿ, ದೇವೇಗೌಡ, ಸುಮಲತಾ ಇವರೆಲ್ಲ ಕೆ ವಿ ಶಂಕರಗೌಡ ಮಂಡ್ಯಕ್ಕೆ ಮೀನು. ಇವರೆಲ್ಲ ಈಗ ತಿಚ್ಚಿ ಬಂದರು ನಮ್ಮ ಮಂಡ್ಯ, ಕೆ ವಿ ಶಂಕರಗೌಡ ಮೀನು ಅವ್ರು ಆಗ ಆ ಕಾಲದ ಮಂಡ್ಯ ನಡೀತಿದ್ರು. ಹಾಂ, ಅವೆಲ್ಲ ಕಟ್ಟಿದ ಇಡೀ ಅವನು ಶಿಕ್ಷಣ ಮಂತ್ರಿ ಆಗಿದ್ದಾನೆ ರೀ, ಕೆ ವಿ ಶಂಕರ ಶಿಕ್ಷಣ ಮಂತ್ರಿ ಆಗಿಲ್ಲ ಇಡೀ ಇಂಡಿಯಾಕ್ಕೆ ಅವನು ಆಲ್ರೆಡಿ. ಇದು ನಮಗೆ ತಲೆಗಡು. ಸುಮಲತಾ ಕುಮಾರಸ್ವಾಮಿ ನಮ್ಮ ನೀರೇ ತೀರ್ಸ್ಬಿಟ್ಟವರು, ಕೇಸ್ ತೀರ್ಸ್ಬಿಟ್ಟು ಇಬ್ರು ಸೇರಿ. ಈಗ ಶುಗರ್ಪೇಟೆ ನಡೆಸಿದೆ ಅಂತ ಇಲ್ಲಿ ಬರ್ತಾಯಿತ್ತು. ಶುಗರ್ಪೇಟೆ 2000 ಇದು ಮಾಡಿದಲ್ವಾ, ಶುಗರ್ಪೇಟೆ ನಮ್ಮ ಮಂಡ್ಯ ಶುಗರ್ಪೇಟೆ ನಡೆಸ್ತಾ ಇರೋ ನೀವೇ ಟಾಟಾ ಮಾಡಲವರು. ಹೆಂಗೆ ಮಾಡೋ ಸುಮಲತಾ ಹೆಂಗೆ ಮಾಡ್ತಾರೆ ಈಗ ಕೇಳ್ಬೇಕಾದ್ರೆ ನಾವು ಕೇಳ್ಬೇಕು. ನೀವು ಹೇಳ್ಕೊಳ್ಳಿ ಸರ್ಕಾರ ಕಾಸಿನಾಗೆ ಅಂದರೆ ಎಲ್ಲ ತೀರ್ಸ್ಬಿಡ್ತಾರೋ, ನಮ್ಮ ಕೊಡಿ ಮಾಡ್ತದೆ ತೀರ್ಸ್ಬಿಟ್ಟು. ನಾವು ಸರ್ಕಾರ ಕೊಟ್ಟದು ಬೆಲೆ ಇರ್ತದೆ ಒಬ್ರು ಆರುವೆ ಸರ್ಕಾರ ಕೊಟ್ಟಿವೇನ್ರಿ. ಸರ್ಕಾರ ಏನು ಗೊತ್ತಾ, ಅವರು ಅದೇ ಸರ್ಕಾರ ನಮಗೆ ಇದಿಲ್ಲ, ಅದೀಗ ಅವರೇ ತಿನ್ಕೋತಾರೆ ಸರ್ಕಾರ ಕೊಟ್ಟು ಅವರೇ ತಿನ್ಕೋ ಅಧಿಕಾರಿಗಳಿಗೆ. ಸರಿಯಾ, ನಾವು ಕೇಳ್ಕೋದ ಆರು ಮೇನ್ ಹೊಸಿ ಸರ್ಕಾರಕ್ಕೆ ಬೆಲೆ ಇರ್ತದೆ. ನಮಗೆ ಪೊಲೀಸರು ಬರ್ತಾರೆ, ಇನ್ಸ್ಪೆಕ್ಟರ್ ಬರ್ತಾರೆ, ಹೊಡಿತಾರೆ ಅದು ಭಯ. ಅವ್ರು ಸರ್ಕಾರದವ್ರು ತಹಸೀಲ್ ಬರ್ತಾರೆ, ಡಿ ಸಿ ಬರ್ತಾರೆ, ಅದು ನಮ್ಮ ಭಯ, ಹೊಡಿತಾರೆ ಅನ್ಸಿಗೆ. ಅದಕ್ಕೆ ಸರ್ಕಾರ ಅಷ್ಟೆ, ಅವರಿಲ್ಲದೆ ನಮ್ಮೇ ನಾವೇ ನಮ್ಮ ರೈತರು ನಮಗೆ ಇದು ಮಾಡಬೇಕು. ಆ ಭಯಕ್ಕೆ ಪೊಲೀಸ್ ಹೊಡಿತಾರೆ, ಅದು ಭಯ ಸರ್ಕಾರ. ಈಗ ನೀವು 4 ವರ್ಷದಿಂದ ಏನು ಮಾಡಬೇಕು ಅನ್ನೋ ಪರಿಜ್ಞೆ ಏನು ಹಾಕೋ ಏನು ನಿಂತ್ಬಿಟ್ಟೆ. ವಾದ ಮಾಡ್ತಾರೆ ನಮ್ಮ ಕನ್ನಮಾಡಿ ಕೆ ಆರ್ ಎಸ್ಗೆ. ಅವರು ಆದ್ಮೇಲೆ ನೀರೇ ಹೊಂಟಾಯ್ತು, ನೀರೇ ಬರಲಿಲ್ಲ. ನಮಗೆ ಸರ್ಕಾರ ಬೇಕು, ಹೊಟ್ಟೆಯಲ್ಲಿ ಬೇಕು, ನಮಗೆ ಸರ್ಕಾರ ಬೇಕು, ಸಿ ನಮ್ಗೆ ಸರ್ಕಾರ ಬೇಕು. ಯಾಕೆ ಸರ್ಕಾರ ನಮ್ಗೆ ಭಯ ಇರ್ತದೆ, ಯಾಕೆ ಡಿ ಸಿ ಇನ್ಸ್ಪೆಕ್ಟರ್ ಅವರೆಲ್ಲ ಬಂದು ನಮ್ಗೆ ಹೊಡೆದ್ರೆ ಅದು ಭಯ ಇರ್ತದೆ. ಕಾಸು ಬೇಕಾನೆ ಗೊತ್ತೆ, ಅವರ ಒಳಗೆ ತಿನ್ಕತ್ತೆ, ಸರ್ಕಾರ ಒಳಗೆ ತಿನ್ಕತ್ತೆ. ಮೇನ್ ವಸ್ತು ಸರ್ಕಾರ ಬೇಕನ್ರಿ.